ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತಳೆ ಅಂದ್ರೆ? ಇದ್ರಲ್ಲಿ ಇಟ್ಟಿದ್ದ ಹಣ ಏನಾಯ್ತು? ಇರೋದೇ ಇಷ್ಟು, ಮಿಕ್ಕಿದ ಹಣ ಕಾಣಿಸ್ತಾ ಇಲ್ಲ. ಏನ್ ಹಳಿ ಅಂದ್ರೆ, ಇದು ನೆನ್ನೆ ನೋಡಿದಾಗ ಅಷ್ಟು ಹಣ ಆಯ್ತು, ಈಗ ನೋಡಿದ್ರೆ ಇಷ್ಟೇ ಇದೆ. ಅದೇ ನನಗೂ ಗೊತ್ತಾಗ್ತಿಲ್ಲ. ನೆನ್ನೆ ನೋಡಿದಾಗ 5 ಲಕ್ಷ ಇತ್ತು, ಇವತ್ತು ಬರೀ 2.5 ಲಕ್ಷ ಇದೆ ಅಷ್ಟೇ. ಬಾಲ, ಒಂದ್ ವಾರದಿಂದ ಮನೇಲೆ ಇದ್ದು ಇದ್ದು ಬೋರ್ ಆಗಿತ್ತು, ಅದಕ್ಕೆ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೋಗಿದ್ದೆ. ನೀನ್ ಏನೇ ಹೇಳು, ಶಾಪಿಂಗ್ ಸಕ್ಕದಾಗಿತ್ತು. ಶಾಪಿಂಗ್ ಅಲ್ಲಿರೋ ಮಜಾ ಇನ್ಯಾವುದ್ರಲ್ಲೂ ಇಲ್ಲ. ಸರಿ, ಇವ್ರು ಯಾರು? ನಿಮ್ಮನ್ನೇ ಕೇಳ್ತಾ ಇರೋದು, ಯಾರಿವ್ರು? ಯಾಕೆಲ್ಲರೂ ದೆವ್ವ ಮೆಟ್ಕೊಂಡಂಗೆ ನೋಡ್ತಾ ಇದ್ದೀರಾ? ಯಾರಿವ್ರು? ಅದ್ ಹೇಗ್ ಒಂದೇ ದಿನದಲ್ಲಿ 2-3 ಲಕ್ಷನ ಖರ್ಚು ಮಾಡ್ಕೊಂಡು ಬರ್ತೀಯಾ ನೀನು? ನೀನೇನ್ ಕುಬೇರನ ಮಗಳ ಅಥವಾ ಅಂಬಾನಿ ಹೆಣ್ತೀನ? ಬೇಡ, ನನ್ ಕೆಣಕ್ತಾ ಇದೀಯಾ? ಏನೇ ಬೇಡ, ಏನ್ ಬೇಡ ಅಂತ? ಇಷ್ಟೆಲ್ಲ ಆದ್ಮೇಲೂ ದಿಮಾಕಿಂದ ಮಾತು ಬೇರೆ, ನಾಚಿಕೆ ಆಗಲ್ಲ ನಿಂಗೆ? ಏನ್ ಮಾಡೋದ್ ಬಲ? ಉಳ್ದಿರೋ ದುಡ್ಡನ್ನು ವಾಪಸ್ ಕೊಡ್ತಿದ್ದೇನಲ್ಲ, ಬುದ್ಧಿ ಇದೆಯಾ ಇವನ್ಗೆ? ಇದನ್ನು ತಗೊಂಡು ಹೋಗ್ಬೇಕಾಗಿತ್ತು. ಇವಾಗ ಇವನಿಗೆ ಬುದ್ಧಿ ಬಂದಿರೋದು. ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಿ ಸರ್, ನಿಜವಾಗ್ಲೂ ನಿಮ್ಮ ಹಣನ ದುರುಪಯೋಗ ಪಡಿಸ್ಕೊಳ್ಳೋ ಉದ್ದೇಶ ನನಗಿರ್ಲಿಲ್ಲ. ನನಗೆ ಕೈ ಮೀರಿ ಇದೆಲ್ಲ ನಡೆದೋಗಿದೆ. ಸದ್ಯಕ್ಕೆ ಈ 2.5 ಲಕ್ಷನ ಓನರ್ ಕೊಡಿ. ಮಿಕ್ಕಿದ ಹಣನ ನಾಳೆ ಸಂಜೆ ಒಳಗೆ ಹೇಗಾದ್ರೂ ಮಾಡಿ ಹೊಂದಿಸ್ಕೊಡ್ತೀನಿ. ಈಗ ನನ್ನ ಕೈಯಲ್ಲಾಗೋದಿಷ್ಟೇ ಸರ್. ಇದೊಂದು ಅವಕಾಶ ಕೊಡಿ, ಏನು ಮಾಡಿ ತೀರಿಸ್ತಾನೆ. ಸರಿ ಬಾಲ, ನಿನ್ ಮೇಲೆ ನಂಬಿಕೆ ಇಟ್ಟು ಹೋಗ್ತಾ ಇದ್ದೀನಿ, ನಾಳೆ ನಿನ್ ಮಾತಿಗೆ ತಪ್ಪೇಡ. ನಾಳೆ ಸಂಜೆ ಒಳಗಡೆ 2.5 ಲಕ್ಷ ನನ್ನ ಮುಂದೆ ಇರಬೇಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.